ದೀಕ್ಷೆ ಸೂಚನೆಗಳ ಒಂದು ಕಂತೆ ಅಲ್ಲ ನಿಜವಾಗಿ ಹೇಳಬೇಕು ಅಂದರೆ ದೀಕ್ಷೆಯ ಪ್ರಕ್ರಿಯೆಯಲ್ಲಿ ಸೂಚನೆಗಳು ಒಂದು ರೀತಿ ತೊಂದರೆಯೇ ಅದೊಂದು ಕಿರುಕುಳ ನಾನು ಕಿರುಕುಳ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಈಗಲೂ ಸೂಚನೆಗಳನ್ನು ಕೊಡ್ತಿದ್ದೀವಿ ಯಾಕಂದರೆ ಹೆಚ್ಚಿನ ಜನ ಈಗ ವಿದ್ಯಾವಂತರಾಗಿದ್ದಾರೆ ಎಲ್ಲದನ್ನು ಹೇಳಬೇಕು ನಿಮಗೆ ಗೊತ್ತಲ್ಲ ಅಥವಾ ಈ ನಡುವೆ ಅವುಗಳನ್ನು ಮುದ್ರಿಸಬೇಕು ಅವರಿಗೆ ಕೇವಲ ಹೇಳೋದು ನಡೆಯಲ್ಲ ಅವರಿಗೆ ಮುದ್ರಿಸಿದ ಕಾಗದ ಬೇಕು ದೀಕ್ಷೆಯ ಸೂಚನೆಗಳು ಯಾಕಂದರೆ ಅವರೆಲ್ಲ ವಿದ್ಯಾವಂತರು ಅವರ ಮೆದುಳು ಪದಗಳಿಂದ ತುಂಬಿದೆ ಜೀವನದಿಂದ ಅಲ್ಲ ತುಂಬ ಪದಗಳು ಹೀಗಾಗಿ ಎಲ್ಲ ಮಾತಿನಲ್ಲಿರಬೇಕು ಕೇವಲ ಹೇಳೋದು ಸಾಕಾಗಲ್ಲ ಮುದ್ರಿಸಬೇಕು ಅಥವಾ ಅದನ್ನು ರೆಕಾರ್ಡ್ ಮಾಡಿ ಅವರಿಗೆ ಕೊಡಬೇಕು ಅದರಿಂದ ಅವರು ಹೆಡ್ಫೋನ್ಸ್ ಹಾಕ್ಕೊಂಡು ಸೂಚನೆಗಳನ್ನು ಪ್ರತಿ ಸಲ ಕೇಳ್ತಾರೆ ಆದರೆ ದೀಕ್ಷೆ ಪದಗಳ ಒಂದು ಕಂತೆ ಅಲ್ಲ ಒಂದು ಹೋಲಿಕೆ ಉಪಯೋಗಿಸಬೇಕು ಅಂದರೆ ನಿಮಗೆ ವಿದ್ಯುಚ್ಛಕ್ತಿಯ ಬಗ್ಗೆ ಸ್ವಲ್ಪನಾದರೂ ಗೊತ್ತಿದ್ದರೆ ಎಲೆಕ್ಟ್ರಿಕಲ್ ಮೋಟಾರ್ಗಳಲ್ಲಿ ಇಂಡಕ್ಷನ್ ಅನ್ನೋದೊಂದಿದೆ ವಿದ್ಯುತ್ ಇದೆ ಮೋಟಾರ್ ಇದೆ ಎಲ್ಲ ಇದೆ ಆದರೆ ಇಂಡಕ್ಷನ್ ಸ್ವಿಚ್ ಇಲ್ಲದೆ ಅದು ಚಾಲು ಆಗಲ್ಲ ಬೇಕಾಗಿರೋದೆಲ್ಲ ಇವೆ ಆದರೂ ಅದು ಶುರು ಆಗಲ್ಲ ಯಾಕಂದರೆ ಶಕ್ತಿಯ ಇಂಡಕ್ಷನ್ ಇಲ್ಲ ದೀಕ್ಷೆ ಇಂಡಕ್ಷನ್ ತರಹ ಧ್ಯಾನಸ್ಥರಾಗೋದಕ್ಕೆ ಬೇಕಾಗೋದೆಲ್ಲ ನಿಮ್ಮಲ್ಲಿವೆ ಆದರೆ ಅದು ಆಗಲ್ಲ ಯಾಕಾಗೋಲ್ಲ ಅದು ಯಾಕಂದರೆ ಸೃಷ್ಟಿ ಆಗಿರೋದೆ ಹೀಗೆ ನೀವು ಸಾಂಪ್ರದಾಯಿಕ ವಿವರಣೆಗಳನ್ನು ಕೇಳಿದರೆ ಒಂದು ವಿಧ ಆಧುನಿಕ ವಿಜ್ಞಾನದ ದಾರಿಯಲ್ಲಿ ಹೋದರೆ ಅದೇ ವಿಷಯನ ಬೇರೆ ವಿಧದಲ್ಲಿ ಹೇಳ್ತಾರೆ ಆಧುನಿಕ ವಿಜ್ಞಾನ ಎಲ್ಲಾನು ಯಾವ ರೀತಿ ಖಾಲಿ ಆಕಾಶ ಆಗಿತ್ತು ಅಂತ ಹೇಳುತ್ತೆ ಈಗ ಅವರು ಖಾಲಿ ಅನ್ನೋ ಪದಾನ ಬಿಟ್ಟು ಅದು ಆಕಾಶ ಆಗಿತ್ತು ಅಂತ ಹೇಳ್ತಿದ್ದಾರೆ ಅಲ್ಲಿ ಭೌತಿಕವಾಗಿದ್ದೇನೂ ಇಲ್ಲ ಆದರೆ ಮತ್ತೇನೋ ಇದೆ ಅನಿಸುತ್ತೆ ಆ ಮತ್ತೇನೋ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಇದು ವಿಜ್ಞಾನದ ಪ್ರಕಾರ ಇವತ್ತವರು ಪ್ರಯೋಗಗಳನ್ನು ಮಾಡಿದ್ದಾರೆ ನಿರ್ವಾತ ಸ್ಥಿತಿಯಲ್ಲಿ ನೀವೊಂದು ನಿರ್ದಿಷ್ಟ ಶಕ್ತಿನ ಸುತ್ತಲೂ ಹರಿಸಿದರೆ ಅದರೊಳಗಲ್ಲ ಅದರ ಸುತ್ತಲೂ ಒಮ್ಮೆಲೆ ವಸ್ತುತಃ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಹೊರಬರುತ್ತವೆ ಹಾಗಂದರೆ ಸೃಷ್ಟಿ ಪ್ರಾರಂಭವಾಗುತ್ತೆ ಯಾಕಂದರೆ ಸುತ್ತಲೂ ಶಕ್ತಿಯ ಸಂಚಾರವಿರುತ್ತೆ ಯೋಗ ಪರಂಪರೆಯಲ್ಲಿ ಒಂದು ಸುಂದರವಾದ ಕಥೆ ಇದೆ ಶಿವ ನೀವು ಶಿವ ಅನ್ನೋ ಪದಾನ ಅರ್ಥ ಮಾಡ್ಕೋಬೇಕು ಶಿವ ಅಂದರೆ ಯಾವುದು ಇಲ್ಲವೋ ಅದು ಆಕಾಶ ಅನ್ನೋದಕ್ಕೆ ಒಂದು ಸರಿಯಾದ ವಿವರಣೆ ಯಾವುದು ಇದೆಯೋ ಅದು ಭೌತಿಕ ಸೃಷ್ಟಿ ಯಾವುದು ಇಲ್ಲವೋ ಅದು ಅಸ್ತಿತ್ವದ ಭೌತಿಕವಲ್ಲದ ಆಯಾಮ ಶಿವ ಅಂದರೆ ಯಾವುದು ಇಲ್ಲವೋ ಅದು ಶಿವ ಮಲಗಿದ್ದ ಅವನ ನೇಹ ಬ್ರಹ್ಮಾಂಡದ ಸುತ್ತ ಹರಡಿತ್ತು ಆದರೆ ಅವನು ಇಲ್ಲ ಅವನು ಅಸ್ತಿತ್ವದಲ್ಲಿಲ್ಲ ಅವನಿಗೆ ಭೌತಿಕ ಅಭಿವ್ಯಕ್ತಿ ಇಲ್ಲ ಆಗ ಶಕ್ತಿ ಒಂದು ನಿರ್ದಿಷ್ಟ ಆಯಾಮ ಪ್ರಕಟವಾಗಿ ಅವನ ಸುತ್ತಲೂ ನರ್ತಿಸ್ತು ಮತ್ತು ಅವನು ಜೀವಂತನಾದ ಆಮೇಲೆ ಅವನು ತನ್ನ ಬಾಯಿಂದ ನಕ್ಷತ್ರ ಮಂಡಲಗಳನ್ನು ಹೊರಹಾಕದ ಇದು ಸೃಷ್ಟಿ ಹೇಗಾಯಿತು ಅನ್ನೋದರ ಅತ್ಯಂತ ಸೂಕ್ತವಾದ ವಿವರಣೆ ಇನ್ನೂ ನಕ್ಷತ್ರ ಮಂಡಲಗಳು ಹೊಸ ಹೊಸವು ಸತತವಾಗಿ ಹುಟ್ಟುತ್ತಾನೇ ಇವೆ ಇದು ಯಾಕಂದರೆ ನಿರ್ದಿಷ್ಟ ಶಕ್ತಿ ಅದನ್ನು ತಟ್ಟಿತು ಸೃಷ್ಟಿಗೆ ಬೇಕಾಗಿರೋದೆಲ್ಲ ಆಗಲೇ ಅವನಲ್ಲಿ ಇತ್ತು ಆದರೆ ಅವನಿಗೆ ಇಂಡಕ್ಷನ್ ಬೇಕಾಗಿತ್ತು ಹೀಗಾಗಿ ದೀಕ್ಷೆ ಒಂದು ರೀತಿಯ ಇಂಡಕ್ಷನ್ ಪ್ರಕ್ರಿಯೆ ಆದರೆ ದುರದೃಷ್ಟವಶಾತ್ ಇವತ್ತು ಜನರಿಗೆ ಸುಮ್ಮನೆ ಇಲ್ಲಿ ಕೂತ್ಕೊಳ್ಳಿ ನಾವೆಲ್ಲ ಮಾಡ್ತೀವಿ ಅಂದರೆ ಅವರು ಏನೂ ಆಗ್ತಾ ಇಲ್ಲ ಅವ್ರು ಯಾಕೆ ಏನೂ ಮಾಡ್ತಾ ಇಲ್ಲ ನೀವೇನಾದರೂ ಹೇಳ್ತಾ ಇರಬೇಕು ಹಾಗಾಗಿ ಏನು ಮಾಡಬೇಕು ಆಧುನಿಕ ಸಮಯಕ್ಕೆ ನಾವು ಬಹಳ ವಿಷಯಗಳನ್ನು ಹೇಳ್ತೀವಿ ವಿ ನೀವು ಇವತ್ತು ಧ್ಯಾನಲಿಂಗದಲ್ಲಿ ಕೂತ್ಕೊಂಡ್ರೆ ಸೂಚನೆಗಳಿಲ್ಲದೆ ನೀವು ಧ್ಯಾನಸ್ಥರಾಗಬಹುದು ನಾನಿದನ್ನು ನಿಮಗೆ ಇಲ್ಲಿ ಈಗ ಮಾಡಬಲ್ಲೆ ಏನವರ ಹೆಸರು ನೀವು ಯುಕೆನಲ್ಲಿದ್ದೀರಾ ನೀವಲ್ಲಿ ಸುಮ್ಮನೆ ಕೂತ್ಕೊಳ್ಳಕ್ಕೆ ತಯಾರಿದ್ರೆ ನಾನು ನಿಮಗೆ ನೀವೆಲ್ಲೇ ಇರಲಿ ಧ್ಯಾನಸ್ಥರಾಗಿ ಮಾಡಬಲ್ಲೆ ಆದರೆ ಈಗ ನೀವು ವಿದ್ಯಾರ್ಥಿ ಇನ್ನೂ ಕಲಿತಾ ಇದ್ದೀರಾ ನೀವೊಂದು ಸಾಧ್ಯತೆ ಇರಬಹುದು ಇನ್ನೂ ಪೂರ್ತಿಯಾಗಿ ಕಲ್ತಿಲ್ಲ ನಿಮ್ಮ ತಲೆಯಲ್ಲಿ ವಿಪರೀತ ಪದಗಳು ನಿಮಗೆ ಅರ್ಥವಾಗುವುದು ಒಂದೇ ವಿಷಯ ಅಂದ್ರೆ ಪದಗಳು ಆ ಕಾರಣಕ್ಕೆ ಸೂಚನೆಗಳು ಇಲ್ಲದಿದ್ದರೆ ಇಲ್ಲದಿದ್ರೆ ಸೂಚನೆಗಳ ಬಗ್ಗೆ ಅಲ್ಲ ನಿಜವಾಗಲೂ ಅದರಲ್ಲಿ ದೀಕ್ಷೆ ಬರೀ ಇಂಡಕ್ಷನ್ ಪ್ರಕ್ರಿಯೆ ಅದು ಶಕ್ತಿಯ ಪ್ರಕ್ರಿಯೆ ಆದರೆ ನಾವು ಶಕ್ತಿ ಬಗ್ಗೆ ಮಾತಾಡಬೇಕು ನಿಮಗೆ ಗೊತ್ತಲ್ಲ ಅವರು ಬಾಯಿ ತೆಗೆಯೋದಕ್ಕಿಂತ ಮುಂಚೆ ನಾವು ಶಕ್ತಿಯ ಬಗ್ಗೆ ಬಹಳಷ್ಟು ಮಾತಾಡಬೇಕು ಮತ್ತವರು ಓಹ್ ಹಾಗಾ ಗುರುಗಳಿಗೆ ಕಷ್ಟದ ಸಮಯ ಬಹಳ ಮಾತಾಡಬೇಕು ನೀವು ಮಾತಾಡದಿದ್ರೆ ಇಲ್ಲಿ ಯಾರೂ ಇರಲ್ಲ ಬಹಳ ಕಮ್ಮಿ ಜನರಿಗೆ ನಿಜವಾಗಲೂ ಇದು ಅರ್ಥವಾಗುತ್ತೆ ನಾವಿಲ್ಲಿ ಸುಮ್ಮನೆ ಕೂತು ಸ್ಪಂದಿಸಿದರೆ ಅವರು ಇಲ್ಲಿ ಕೂತು ಸ್ಪಂದಿಸ್ತಾರೆ ಅಂಥ ಜನ ಕಮ್ಮಿ ಇರಲಿ ಈಶಾದಲ್ಲಿ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಆದರೆ ಹೊರಗಿನ ಪ್ರಪಂಚದಲ್ಲಿ ನೀವು ಮಾತಾಡ್ತಾ ಇರಬೇಕು ಯು ಹ್ಯಾವ್ ಟು ಯು ಹ್ಯಾವ್ ಟು ಟಾಕ್ 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 ಆ್ಯಂಡ್ ಟಾಕ್ ಹ್ಯಾಂಗ್ಔಟ್ ವಿತ್ ಪೀಪಲ್